ओम त्रयंबकम् यजामहे सुगंधिं पुष्टिवर्धनम् उर्वारुकमिव बन्धनात् मृत्योम् वृक्षी यमामृतात् ओम नमः शिवाय शिवाय होम। नमस्कार स्नेहितरे, तमेला वीक्षक बंधुगळिगे तुळसी कन्नड चानल आत्मीयवादंत स्वागत सुस्वागत। नम्म ज्योतिष्यद प्रकार ಜಾತಕಗಳು ಉತ್ಕೃಷ್ಟವಾಗಿರಲಿ ಕೆಲವೊಂದು ಸಮಸ್ಯೆಗಳು ಬಂದರೂ ಕೂಡ ಮುರೇ ಮುರು ಪರಿಹಾರಗಳನ್ನು ಕೊಟ್ಟಿದ್ದಾರೆ ಪರಾಶಾರ ಮುನಿಗಳು। ಯಾವುದಪ್ಪ ಅಂದ್ರೆ ಯಂತ್ರ ಮಣಿ ಔಷಧಿ ಅಂತ ಮೂರು। ಯಂತ್ರ ಆಲ್ರೆಡಿ ಹೇಳಿದ್ದೇನೆ ಯಂತ್ರದ ಬಗ್ಗೆ। ಮಣಿ ಮಣಿ ಅಂದ್ರೆ ನಿಮಗೆ ಹರಳು ಅಥವಾ ರುದ್ರಾಕ್ಷ। ಔಷಧಿ ಅಂದ್ರೆ ಗಿಡಮೂಲಿಕೆಗಳಿಂದ ಮಾಡಿರತಕ್ಕಂತ ಪದಾರ್ಥಗಳನ್ನು ಸೇವನೆ ಮಾಡತಕ್ಕಂತದ್ದು, ಧನಾತ್ಮಕ ಶಕ್ತಿಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂತದ್ದು, ಆರೋಗ್ಯದ ಸಮಸ್ಯೆಯಲ್ಲಿ ಅದರೇ ಆದಂತ ತೈಲಗಳನ್ನು ಯೂಸ್ ಮಾಡತಕ್ಕಂತದ್ದು, ಈ ಮೂರು ರೀತಿಯಲ್ಲಿ ಕೊಟ್ಟಿದ್ದಾರೆ ಯಂತ್ರ ಮಣಿ ಔಷಧಿ। ಈ ಮೂರರ ಪ್ರಯೋಜನಗಳನ್ನು ನಾವು ಮನುಕುಲಕ್ಕೆ ಹೇಗೆ ಕೊಡಬಹುದು ಅಂತಕ್ಕಂತದ್ದನ್ನು ಪರಾಶಾರ ಮುನಿಗಳು ಕೊಟ್ಟಿದ್ದಾರೆ। ನಮಗೆ ಯಾವ ಒಂದು ಗ್ರಹ ಸಮಸ್ಯಾದಾಯಕವಾಗಿದೆಯೋ, ಯಾವ ಒಂದು ಕೆಲಸಕ್ಕೆ ಪೂರಕವಾದಂತ ವಾತಾವರಣವನ್ನು ತಂದುಕೊಡುತ್ತೋ, ಯಾವುದು ಅಡೆತಡೆಗಳ ನಿವಾರಣೆಗೋಸ್ಕರ ನಮಗೆ ಈ ಮಣಿಯಿಂದ ಮಣಿಯಿಂದ ಬಹಳಷ್ಟು ಉಪಯೋಗಗಳಿದೆ। ಮಣಿ ಅಂದ್ರೆ ಹರಳಾಗಿರಬಹುದು ಅಥವಾ ರುದ್ರಾಕ್ಷ ಆಗಿರಬಹುದು। ಮೊದಲನೇದಾಗಿ ನಾನು ರುದ್ರಾಕ್ಷದ ಬಗ್ಗೆ ಹೇಳ್ತೇನೆ। ರುದ್ರಾಕ್ಷಿಯಿಂದ ಸಿಗ್ತಕ್ಕಂತ ಸಿಗ್ನಿಫಿಕೆನ್ಸ್ ಏನು, ಯಾವ ಯಾವ ರುದ್ರಾಕ್ಷಿಗಳನ್ನು ಧಾರಣೆ ಮಾಡಿಕೊಂಡ್ರೆ ಕೆಲಸದಲ್ಲಿ ಆಗಿರ್ಬೋದು, ಮನಸ್ಥಿತಿಯಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಸಂತಾನದಲ್ಲಾಗಿರ್ಬೋದು, ಭಾಗ್ಯದಲ್ಲಾಗಿರ್ಬೋದು, ಮನೆಯ ಸಮಸ್ಯೆಯಲ್ಲಾಗಿರ್ಬೋದು, ಆರೋಗ್ಯ ಸಮಸ್ಯೆಯಲ್ಲಾಗಿರ್ಬೋದು, ಎಲ್ಲ ರೀತಿಗಳಿಗೂ ಒಂದು ರೀತಿಯಲ್ಲಿ ನಮಗೆ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಈ ಮಣಿಗಳಿಂದ ಮ್ಯಾಕ್ಸಿಮಮ್ ನಾವು ಸುಧಾರಣೆಯನ್ನು ತಂದ್ಕೋಬೋದು। ಎಲ್ಲೋ ಹೋಗಿ ಯಾರೋ ಏನೋ ಮಾಡಿಕೊಟ್ರು ಅಂತಕ್ಕಂಥದ್ದನ್ನು ನಾವು ಕಣ್ಣು ಮುಚ್ಕೊಂಡು ನಂಬಿಟ್ಟು ಅದನ್ನು ತೊಗೊಂಬರ್ತೀವಿ। ನಮಗೆ ಸರ್ವೇ ಸಾಮಾನ್ಯವಾಗಿ ಇವೆಲ್ಲ ಸಿಗ್ತಕ್ಕಂಥದ್ದು ಬೈ ನೇಚರ್, ನಾವು ಯಂತ್ರವನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ನೇಚರಿಂದ ಸಿಗುತ್ತೆ। ಭೋಜಪತ್ರಗಳು ಸಿಗುತ್ತೆ, ತಾಮ್ರ ಸಿಗ್ತದೆ, ತಾಮ್ರದ ಮೇಲೆ ಮಾಡಿರ್ತಕ್ಕಂಥದ್ದು, ಬೇಕಾದಷ್ಟು ಸ್ಫಟಿಕದಿಂದ ಮಾಡಿರ್ತಕ್ಕಂಥ ಯಂತ್ರಗಳು ಸಿಗುತ್ತೆ। ಮ್ಯಾಕ್ಸಿಮಮ್ ಎಲ್ಲ ಪ್ರಕೃತಿಯಲ್ಲಿ ಮಾಡಿಸ್ತಕ್ಕಂಥದ್ದನ್ನು ನಾವು ಯಂತ್ರದ ಮೂಲಕ ಕೊಡ್ತೇವೆ। ಹಾಗೆ ಇನ್ನೊಂದು ರೀತಿಯಲ್ಲಿ ಈ ರುದ್ರಾಕ್ಷಿಯ ಮೂಲಕ ಸಿಗ್ತಕ್ಕಂಥ ಸಿಗ್ನಿಫಿಕೆನ್ಸನ್ನು ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಬಳಸ್ಕೋಬೋದು, ರುದ್ರಾಕ್ಷಿಯ ಧಾರಣೆಯಿಂದ ನಮಗೆ ಏನೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ, ಇವೆಲ್ಲ ನಮಗೆ ಪೂರಕವಾದಂಥ ವಾತಾವರಣವನ್ನು ನಮಗೆ ನೈಸರ್ಗಿಕವಾಗಿ ಸಿಗುತ್ತೆ। ಯಾಕೆಂದರೆ ಸರಳವಾಗಿ ಪರಿಸರ ನಮಗೆ ಎಲ್ಲದನ್ನು ಕೊಡುತ್ತೆ, ನಾವು ಏನು ಪರಿಸರಕ್ಕೆ ಕೊಡ್ತೀವೋ ತದನಂತರ ಪರಿಸರ ನಮಗೆ ಅದನ್ನೇ ಕೊಡುತ್ತೆ। ನ್ಯೂಟನ್ಸ್ ಲಾ ನಿಮಗೆ ಗೊತ್ತಿರಬೇಕು। ಮ್ಯಾಕ್ಸಿಮಮ್ ನಮ್ಮಲ್ಲಿರ್ತಕ್ಕಂಥ ಪರಿಸರವನ್ನು ನಾವು ಯೂಸ್ ಮಾಡೋದು ಗೊತ್ತಿರಬೇಕು। ಪ್ರತಿಯೊಬ್ಬ ಮನುಜನಿಗೂ ಇದನ್ನು ಗೊತ್ತಾದರೆ ಕಷ್ಟಗಳಲ್ಲಿ ನಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ 50% ರಿಡಕ್ಷನ್ ಆಗಿಬಿಡುತ್ತೆ। ಇದನ್ನು ನಾವು ಸುಲಲಿತವಾಗಿ ಸ್ವಲ್ಪ ಹುಡುಕ್ಬೇಕು, ನಾವು ಸೋಂಬೇರಿತನವನ್ನು ಬಿಟ್ಟು ಚೂರು ಹುಡುಕಿದಾಗ ನಮಗೆ ಮ್ಯಾಕ್ಸಿಮಮ್ ಸೊಲ್ಯೂಷನ್ ಸಿಕ್ಬಿಡುತ್ತೆ। ಈ ಮಣಿ ಅಂದರೆ ರುದ್ರಾಕ್ಷಿಯ ಮಹತ್ವ ಏನು, ಈ ರುದ್ರಾಕ್ಷಿಯಿಂದ ಸಿಗ್ತಕ್ಕಂಥ ಫಲಗಳೇನು ಮ್ಯಾಕ್ಸಿಮಮ್ ತಿಳಿಸ್ಕೊಡ್ತೇನೆ, ನೋಡ್ತಾ ಇರಿ ಕೊನೆವರೆಗೂ ವಿಡಿಯೋನ। ಈ ರುದ್ರಾಕ್ಷಿ ಕೆಲವೊಂದು ವರ್ಗದವರು ನಾನ್ ವೆಜ್ ತಿಂತಕ್ಕಂಥವ್ರು ಹಾಕೋಬಾರದು, ಮತ್ತು ಇನ್ನು ಕೆಲವೊಂದು ಪಂಕ್ತದವರು ಹಾಕೋಬಾರದು ಅಂತಕ್ಕಂಥದ್ದೆಲ್ಲ ಕೆಲವೊಂದು ನಾವು ವಿಡಿಯೋಸ್ ನೋಡಿರ್ಬೋದು, ಕೆಲವೊಂದು ನಂಬಿದ್ದಾರೆ ಕೂಡ। ಈ ರುದ್ರಾಕ್ಷಿ ಅಂದರೆ ನೋಡಿ, ರುದ್ರ ಅನ ಅಕ್ಷಿ, ಅದಕ್ಕೆ ಒಂದು ಸರಳವಾಗಿ ಹೇಳ್ಬಿಡ್ತೀನಿ, ರುದ್ರಾಕ್ಷಿ ಹೇಗಪ್ಪ ಬಂತು ಭೂಮಿಯಲ್ಲಿ ಅಂದರೆ, ಶಿವ ತಾಂಡವ ವೃತ್ತಿಯನ್ನು ಮಾಡಿದಾಗ ನಿಮಗೆ ಗೊತ್ತಿರ್ಬೋದು ಕತೆ, ದಕ್ಷ ಯಜ್ಞ ಮಾಡ್ತಿರ್ಬೇಕು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಪಾರ್ವತಿ ತನ್ನ ಗಂಡನ ಮಾತನ್ನು ಕೇಳಿದಲೇ ಆ ಯಜ್ಞಕ್ಕೆ ಹೋಗಿ ಅವಮಾನಗೊಂಡಾಗ ರುದ್ರನಿಗೆ ತುಂಬ ಕೋಪ ಬಂದು ಶಿವ ತಾಂಡವ ವೃತ್ತಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವನ ಮೂರನೇ ಕಣ್ಣಿನಿಂದ ಬಂದಿರತಕ್ಕಂಥ ಅಕ್ಷಿ ಅಂದರೆ ಆ ನೀರನ್ನೇ ಭೂಮಿ ನೀರು ಭೂಮಿಗೆ ಬಿದ್ದು ರುದ್ರಾಕ್ಷಿ ಆಯಿತು ಅಂತ ಇದು ಕಥೆಯ ಮೂಲಕ ಕೇಳ್ತೇವೆ। ಅದಕ್ಕೋಸ್ಕರ ಅದನ್ನು ರುದ್ರನ ಅಕ್ಷಿ ಅಂತ ಕರೆದ್ವಿ। ಈ ಒಂದು ರುದ್ರನ ಯಾಕೆಂದರೆ ನೋಡಿ, ಶಿವ ನಿಮಗೆ ಆದಿದೇವತೆ,
ಸರ್ವ ಎಲ್ಲ ಕ್ಯಾಟಗರಿ ಎಲ್ಲರೂ ಕೂಡ ಶಿವನನ್ನ ಪೂಜನೆ ಮಾಡತಕ್ಕಂತದ್ದು ಎಂತರಿಗೂ ಕೂಡ ಶಿವ ಕೆಟ್ಟದ್ದು ಒಳ್ಳೆದು ಏನು ಬೇಕಾದರೂ ಕೊಡ್ತಾನೆ ಅವನ ಭಕ್ತಿ ಅನುಸಾರವಾಗಿ ಮಾಂಸಾನು ಕೂಡ ಮಾಂಸಾಹಾರವನ್ನು ಕೂಡ ಈ ಬೇಡರ ಕಣ್ಣಪ್ಪ ಎಡೆಯನ್ನಾಗಿ ಸ್ವೀಕರಿಸಿದಂತ ಮಹಾನ್ ದೇವತೆ ದಿದೇವತೆ ಮಾಂಸ ತಿಂತೀವಿ ಇಂದ ಕ್ಷಣಕ್ಕೆ ನಾವು ನಾನ್ ವೆಜಿಟೇರಿಯನ್ ಅಪ್ಪ ಹಾಕೋಬಾರದು ಅಂತ ಕೆಲವರಲ್ಲಿ ಫಿಯರ್ನೆಸ್ ಇದೆ ಇಲ್ಲ ಅಂತಲ್ಲ ಆದರೆ ಒಂದು ವಿಚಾರ ನಾನು ಸರಳವಾಗಿ ಹೇಳ್ತೀನಿ ನಮ್ಮ ಗುರುಗಳು ಹೇಳ್ತಿರ್ತಾರೆ ನೀವು ಮಾಂಸಾಹಾರ ಸೇವನೆ ಮಾಡ್ತಿರಲ್ವೇನಪ್ಪ ನಿಮ್ಮ ಮನೆಯಲ್ಲಿ ಹಾಗಾದರೆ ನೀವು ಮಾಂಸಾಹಾರ ಸೇವನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಎಲ್ಲ ದೇವತೆಗಳನ್ನು ಆಚೆ ಇಡ್ತೀರಾ ಇಡ್ತೀರಾ ಎಕ್ಸಾಂಪಲ್ ಕೊಡಿ ಇಲ್ಲ ತಾನೇ ಹಾಗೆ ಮನಸ್ಸಿನಲ್ಲಿ ದೇವತೆಗಳಿದ್ದೇ ಇರ್ತಲ್ವೇ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಅನ್ಕೊಂಡಿರ್ತೀವಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಬ್ಬ ಆರಾಧ್ಯ ದೇವತೆ ಆರಾಧ್ಯ ದೇವರು ಇದ್ದೇ ಇರ್ತಾನಲ್ವಾ ಹಾಗಾದರೆ ಆ ಮನಸ್ಸನ್ನೇ ತೆಗೆದಿಡೋಕ್ಕೆ ಸಾಧ್ಯನಾ ಅದೇ ರೀತಿಯಲ್ಲಿ ರುದ್ರಾಕ್ಷಿಯಿಂದ ಖಂಡಿತ ನೋಡಿ ಒಳ್ಳೆಯದಾಗದಂತೂ ಆಗದಲ್ಲೇ ಇರಬಹುದು ಕೆಟ್ಟದ್ದಂತೂ ಖಂಡಿತವಾಗಿ ರುದ್ರಾಕ್ಷಿಯಿಂದ ಆಗೋದಿಲ್ಲ ಇದು ಪುರಾಣಗಳಲ್ಲೇ ಹೇಳಿದೆ ರುದ್ರಾಕ್ಷಿ ಯಾವತ್ತೂ ಕೆಟ್ಟದ್ದು ಏನೇ ಗ್ರಹಗಳ ಕಾರಕತ್ವದಲ್ಲಿ ಏನೇ ಕೆಟ್ಟದ್ದಿರಲಿ ರಾಂಗ್ ರುದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ರಿ ರುದ್ರಾಕ್ಷಿಯಿಂದ ಮ್ಯಾಕ್ಸಿಮಮ್ ಕೆಟ್ಟದ್ದಾಗೋದಿಲ್ಲ ಇದು ಭಾಳಷ್ಟು ಪುರಾಣಗಳನ್ನು ಓದ್ತಾ ಇರಬೇಕು ರುದ್ರಾಕ್ಷಿ ಯಾವತ್ತೂ ಒಳ್ಳೆಯದೇ ಮಾಡುತ್ತೆ ಯಾವತ್ತೂ ಶಿವ ಒಳ್ಳೇದು ಮಾಡೇ ಇರ್ತಾನೆ ಕೆಟ್ಟದ್ದಂತೂ ಮಾಡೋದೇ ಇಲ್ಲ ಅಲ್ವಾ ಹಾಗಾಗಿ ನೋಡಿ ರುದ್ರಾಕ್ಷಿ ಈ ರೀತಿಯಾದಂಥ ಭೂಮಿಗೆ ಬಂತು ಇನ್ನೊಂದು ವಿಚಾರ ಸೈಂಟಿಫಿಕಲ್ ಆಗಿ ಹೇಳಬೇಕು ಅಂದರೆ ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು ಕರೆಂಟು ರುದ್ರಾಕ್ಷಿಯ ಮೂಲಕ ಸಂಚಾರ ಆಗುತ್ತೆ ನಿಮಗೆ ಇದು ಗೊತ್ತಿರಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ರುದ್ರಾಕ್ಷಿಯ ಮೂಲಕ ಕರೆಂಟ್ ಸಪ್ಲೈ ಆಗುತ್ತೆ ಹಾಗೆ ಆ ರುದ್ರಾಕ್ಷಿ ಒರಿಜಿನಲ್ ಆಗಿದ್ದಾಗ ಈಗೆಲ್ಲ ಮಾರ್ಕೆಟಲ್ಲಿ ಪ್ಲಾಸ್ಟಿಕ್ ಮೋಲ್ಡು ಕೆಲವೊಂದು ಮರದನ್ನು ಕೆತ್ತಿರ್ತಕ್ಕಂಥ ರುದ್ರಾಕ್ಷಿಗಳು ಬರುತ್ತೆ ಒಂದು ಮುಖದ ರುದ್ರಾಕ್ಷಿ ಅಂತಾರೆ ಅದಂತೂ ಮ್ಯಾಕ್ಸಿಮಮ್ ಫೇಕ್ ರುದ್ರಾಕ್ಷಿ ಮ್ಯಾಕ್ಸಿಮಮ್ ಒಂದು ಮುಖದ ರುದ್ರಾಕ್ಷಿ ನಮ್ಮಲ್ಲೂ ಕೂಡ ರುದ್ರಾಕ್ಷಿಯನ್ನು ನಾವು ಕೊಡ್ತೇವೆ ಒರಿಜಿನಲ್ ರುದ್ರಾಕ್ಷಿ ಒಂದು ಮುಖದ ರುದ್ರಾಕ್ಷಿ ಭಾಳ ರೇರೆಸ್ಟ್ ರೇರ್ 1.5 ಲಕ್ಷ ಆಗುತ್ತೆ ಹೆಚ್ಚು ಕಡಿಮೆ ರುದ್ರಾಕ್ಷಿ ಒಂದು ಮುಖದ ರುದ್ರಾಕ್ಷಿ 1.5 ಲಕ್ಷದಿಂದ 3 ಲಕ್ಷದವರೆಗೂ ಇರುತ್ತೆ ಅದು ನೇಪಾಳದಲ್ಲಿ ಇರತಕ್ಕಂಥ ರುದ್ರಾಕ್ಷಿಗೆ ಮಹತ್ವ ಜಾಸ್ತಿ ಇರುತ್ತೆ ಅಲ್ಲಿನ ಒಂದು ಗುಣ ಅಂದರೆ ವಾತಾವರಣದ ಗುಣ ಅಲ್ಲಿನ ಮಣ್ಣಿನ ಅಂಶಗಳಿಂದ ನೇಪಾಳ ರುದ್ರಾಕ್ಷ ಭಾಳ ಮಹತ್ವವನ್ನು ಕಂಡಿದೆ ಇಂಡೋನೇಷ್ಯನ್ ನೇಪಾಳ ಎಲ್ಲ ಬರ್ತದೆ ಆದರೆ ನಮ್ಮಲ್ಲಿ ಖಂಡಿತವಾಗಿ ದೊರಕುತ್ತೆ ರುದ್ರಾಕ್ಷಿ ಅದನ್ನು ನೀವು ಬೇಕಾದರೆ ಕೊಂಡ್ಕೊಳ್ತಕ್ಕಂಥ ಮನಸ್ಸಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಕೊಂಡ್ಕೋಬೋದು ಆದರೆ ರುದ್ರಾಕ್ಷಿಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕರೆಂಟ್ ಪಾಸ್ ಆಗುತ್ತೆ ನೀವು ಒರಿಜಿನಲ್ ರುದ್ರಾಕ್ಷಿ ಮ್ಯಾಕ್ಸಿಮಮ್ ಕರೆಂಟ್ ಪಾಸ್ ಆಗ್ತಕ್ಕಂಥದ್ದು ಗುಣ ಅದರಲ್ಲಿರುತ್ತೆ ಹಾಗಾಗಿ ನಮ್ಮ ಬಾಡಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಯಾವ ಅಂಶ ಕಡಿಮೆ ಇರುತ್ತೆ ಸಪ್ತಚಕ್ರಗಳು ಓದಿದ್ದೀವಲ್ವ ಆಜ್ಞಾಚಕ್ರ ಸಹಸ್ರಶೀಷ ಚಕ್ರ ವಿಶುದ್ಧ ಚಕ್ರ ಇವನ್ನೆಲ್ಲ ಓದಿರ್ತೀವಲ್ವ ಆ ಯಾವ ಚಕ್ರದಲ್ಲಿ ಸಮಸ್ಯೆ ಇದೆಯೋ ಒಂದೊಂದು ಚಕ್ರಗಳನ್ನು ಒಂದೊಂದು ಗ್ರಹಗಳು ಆಡಳಿತ ಮಾಡುತ್ತೆ ಈ ಗ್ರಹದಲ್ಲಿ ಯಾವ ಸಮಸ್ಯೆ ಇದೆ ನಿಮಗೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಯಾವ ಗ್ರಹದ ಸಮಸ್ಯೆ ಇದೆ ಅದಕ್ಕೆ ನಾವು ರುದ್ರಾಕ್ಷಿ ಹಾಕ್ಕೊಂಡಾಗ ಆ ಗ್ರಹದ ಒಂದು ಅಂಶ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅದರಿಂದ ಬರ್ತಕ್ಕಂಥ ಉಪಟಳವನ್ನು ನಾವು ಸ್ಟಾಪ್ ಮಾಡ್ಬೋದು ಗುಡ್ ಆರ್ ಬ್ಯಾಡ್ ಎರಡಕ್ಕೂ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಇರುತ್ತೆ ರಾಹುವಿನ ಅಂಶ ಜಾಸ್ತಿ ಇದೆಯಾ ರಾಹುವಿನ ಕಾರಕತ್ವ ಜಾಸ್ತಿ ಇದೆಯಾ ರಾಹುವಿನಿಂದ ಬರ್ತಕ್ಕಂಥ ಉಪಟಳ ಜಾಸ್ತಿ ಇದೆಯಾ ಕೇತುವಿಂದ ಉಪಟಳ ಜಾಸ್ತಿ ಆಗ್ತಿದೆಯಾ ಕುಜನ ಉಪಟಳ ಜಾಸ್ತಿ ಆಗ್ತಿದೆಯಾ ಮ್ಯಾಕ್ಸಿಮಮ್ ರುದ್ರಾಕ್ಷಿಯಲ್ಲಿ ಸರಳವಾಗಿ ನಾವು ಹಾಕ್ಕೋಬೋದು ಲೇಡೀಸ್ಗಳು ಕೂಡ ವಿಯರ್ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಆದರೆ ಕೆಲವೊಂದು ಪದ್ಧತಿಗಳನ್ನು ನಾವು ಅನುಸರಿಸ್ಬೇಕಾದ ಅವರು ಒಂದು ಸಂದರ್ಭದಲ್ಲಿ ಈ ಋತುಮತಿ ಅಥವಾ ಋತುಮತಿ ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ಬಿಚ್ಚಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ತದನಂತರ ಬೇಕಾದರೆ ಮ್ಯಾಕ್ಸಿಮಮ್ ಹಾಕ್ಕೋಬೋದು ಅಡ್ಡಿ ಇಲ್ಲ ರುದ್ರಾಕ್ಷಿಯಿಂದ ಕಟ್ಟಿದಂತೂ ಆಗೋದಿಲ್ಲ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಒರಿಜಿನಲ್ ರುದ್ರಾಕ್ಷಿಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ಕರೆಂಟ್ ಹರಿತಕ್ಕಂಥದ್ದಿರುತ್ತೆ ಜೊತೆಗೆ ನೀವು ಕಟ್ ಮಾಡಿ ನೋಡಿದಾಗ ಒಂದು ಮುಖದ ರುದ್ರಾಕ್ಷಿಯಲ್ಲಿ ಒಂದು ಬೀಜ ಇರ್ತದೆ ಎರಡು ಮುಖದ ರುದ್ರಾಕ್ಷಿಯಲ್ಲಿ ಎರಡು ಬೀಜ ಇರುತ್ತೆ ಮೂರು ಮುಖದ ರುದ್ರಾಕ್ಷಿಯಲ್ಲಿ ಮೂರು ಬೀಜ ಇರುತ್ತೆ ನಾವು ಕಟ್ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಸ್ಕ್ಯಾನರ್ ನೋಡ್ತಾರೆ ಅಥವಾ ಎಕ್ಸ್ರೇಸಿಂದ ನೋಡಬೇಕಾಗ್ತದೆ ಅವೆಲ್ಲ ಟಫ್ ಆಗ್ತದೆ ನಮ್ಮಲ್ಲಿ ಖಂಡಿತವಾಗಿ ಒರಿಜಿನಲ್ ರುದ್ರಾಕ್ಷಿ ಸಿಗುತ್ತೆ ಯಾವ ಯಾವ ರುದ್ರಾಕ್ಷಿ ಒಂದು ಮುಖದ ರುದ್ರಾಕ್ಷಿ ಸೂರ್ಯನ ಆಡಳಿತ ಇರುತ್ತೆ ಒಂದು ಮುಖದ ರುದ್ರಾಕ್ಷಿ ಸಿಗೋದಿಲ್ಲ ಅಂತ 13 ಮುಖದ ರುದ್ರಾಕ್ಷಿಯನ್ನು ಸೂರ್ಯನಿಗೆ ಈಕ್ವಲೆಂಟ್ ಆಗಿ ಹಾಕ್ಕೋಬಹುದು
ಎರಡು ಮುಖದ ರುದ್ರಾಕ್ಷಿ ಚಂದ್ರನ ಆಡಳಿತ ಗ್ರಹ ಇರುತ್ತೆ ಅದಕ್ಕೆ ಚಂದ್ರ ನಿಮ್ಮಲ್ಲಿ ಸಮಸ್ಯೆ ಇದೆಯಾ ಮನಸ್ಥಿತಿ ಸರಿ ಇಲ್ವಾ ಚಂದ್ರನ ಹಾಕೋಬಹುದು ಕುಜನಿಂದ ಏನಾದರೂ ಸಮಸ್ಯೆ ಬರ್ತಾ ಇದೆಯಾ ಕುಜ ದೋಷ ಇದೆ ಅಂತ ದೋಷ ಅಂತ ನಾವು ಹೇಳಲ್ಲ ಬಟ್ ಒಂದು ಸಮುದಾಯ ಇರೋದ್ರಿಂದ ಕುಜನ ದೋಷ ಇದೆ ಆ ದೋಷದಲ್ಲಿ ಮದುವೆ ಆಗಲ್ಲ ಮತ್ತೊಂದು ಹೇಳಿರ್ತಾರೆ ಅದು ಎಕ್ಸಲೆಂಟ್ ಬೇರೆ ನಮಗೆ ಆದರೆ ಕುಜನ ಉಪಟಳ ಜಾಸ್ತಿ ಇದೆಯಾ ಕುಜ ಅಂದರೆ ಸ್ಟ್ರಾಂಗ್ ಅದಕ್ಕೆ ಬೇಕಾಗಿರ್ತಕ್ಕಂಥ ರುದ್ರಾಕ್ಷಿ ನಮ್ಮಲ್ಲಿ ಮೂರು ಮುಖದ ರುದ್ರಾಕ್ಷಿ ಸಿಗುತ್ತೆ ಹಾಗೆ ಬುದ್ಧಿಶಕ್ತಿ ಚೆನ್ನಾಗಿರಬೇಕು ಒಳ್ಳೆಯ ಬುದ್ಧಿ ನನ್ನ ಮಗ ಚೆನ್ನಾಗಿ ಓದಬೇಕು ಅಂದರೆ ನಾಲ್ಕು ಮುಖದ ರುದ್ರಾಕ್ಷಿ ಸಹಾಯ ಮಾಡುತ್ತೆ ಬುಧನ ರುದ್ರಾಕ್ಷಿ ಹಾಗೆ ಆರೋಗ್ಯ ಬಿ ಪಿ ಶುಗರ್ ಜಾಸ್ತಿ ಇದೆ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆ ತುಂಬಾ ಬಿ ಪಿ ಜಾಸ್ತಿ ಆಗ್ತಿದೆ ಅಂದಾಗ ಐದು ಮುಖದ ರುದ್ರಾಕ್ಷಿ ಗುರುವಿನ ತತ್ವವನ್ನು ಕೊಡುತ್ತೆ ಹಾಗೆ ದುಡ್ಡು ಬೇಕಾ ಚೆನ್ನಾಗಿ ದುಡ್ಡಿರಬೇಕು ಶುಕ್ರ ಚೆನ್ನಾಗಿದ್ದಾನಪ್ಪ ನನ್ನ ಜಾತಕದಲ್ಲಿ ಎಕ್ಸಲೆಂಟ್ ಚೆನ್ನಾಗಿದೆ ಶುದ್ರ ಅಥವಾ ಶುಕ್ರನಿಂದ ಸಮಸ್ಯೆಗಳು ಬರ್ತಾ ಇದೆ ಅಂದಾಗ ಆರು ಮುಖದ ರುದ್ರಾಕ್ಷಿ ಧಾರಣೆ ಮಾಡ್ಕೋಬೋದು ಹಾಗೆ ನಮಗೆ ಶನಿಯ ಉಪಟಳ ಜಾಸ್ತಿ ಇದೆ ಸಾಡೆ ಸಾತಿ ಕರಿತೀವಲ್ವಾ ಎಲ್ಲ ಎದುರಿಸ್ಬಿಡ್ತಾರೆ ಜನ ಸಾಡೆ ಸಾತಿ ಇದೆ ಎದುರ್ಕೊಳ್ತಿರೇನೋ ದಯಮಾಡಿ ಕ್ಷಮಿಸಿ ಶನಿಯಿಂದ ಕಾರ್ಯಗಳು ನಿಧಾನಗತಿಯಲ್ಲಿದೆ ಶನಿಯ ಉಪಟಳ ಜಾಸ್ತಿ ಇದೆ ಅಂದರೆ ಏಳು ಮುಖದ ರುದ್ರಾಕ್ಷಿ ಸಿಗ್ತದೆ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ಕೋಬೋದು ಹಾಗೆ ರಾಹುವಿನ ಒಂದು ಉಪಟಳ ಜಾಸ್ತಿ ಇದೆ ಮನಸ್ಥಿತಿ ತುಂಬ ಸಿಟ್ಟು ಜಾಸ್ತಿ ಇದೆ ಹಾಗೆ ರಾಹುವಿನಿಂದ ನಮ್ಮ ಉಪಚಯ ಸ್ಥಾನದಲ್ಲಿ ರಾಹು ಇದ್ದಾಗ ಯಥೇಚ್ಛವಾಗಿ ಶ್ರೀಮಂತಿಕೆಯನ್ನು ಕೊಡ್ತದಿರುತ್ತೆ ಅರ್ಥಸ್ಥಾನಗಳಲ್ಲಿದ್ದಾಗ ಕೇಂದ್ರ ಸ್ಥಾನಗಳಲ್ಲಿದ್ದಾಗ ರಾಹು ಹೆಚ್ಚಿನ ಫಲಗಳನ್ನು ಜಾಸ್ತಿ ಬೇಕು ರಾಹುವಿನ ಫಲಗಳು ಜಾಸ್ತಿ ಬೇಕು ಅಂದಾಗ ನಾವು ಎಂಟು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬೋದು ಹಾಗೆ ನಮಗೆ ಆಧ್ಯಾತ್ಮಿಕದಲ್ಲಿ ಜಾಸ್ತಿ ಇದೆ ಜೊತೆಗೆ ರಿಸರ್ಚಲ್ಲಿ ಜಾಸ್ತಿ ಇದೆ ಹಾಗೆ ಒಳ್ಳೆ ನಾವು ಗ್ರಂಥಗಳನ್ನು ಓದ್ತೇವೆ ಆ ದೇವರ ಆರಾಧನೆಯನ್ನು ಮಾಡ್ತೇವೆ ಆ ಕೇತುವಿನ ಒಂದು ಅಂಶ ನಮಗೆ ಜಾಸ್ತಿ ಬೇಕು ಅಂದಾಗ ಒಂಬತ್ತು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಬೇಕು ಇನ್ನು ಹಲವಾರು ರುದ್ರಾಕ್ಷಿಗಳಿದೆ ಹನ್ನೊಂದು ಮುಖದ ರುದ್ರಾಕ್ಷಿ ಇದೆ ಬಿಸ್ನೆಸ್ಗೋಸ್ಕರ ಹತ್ತು ಮುಖದ ರುದ್ರಾಕ್ಷಿ ಕೆಲವೊಂದು ಬರುತ್ತೆ ಆ ರುದ್ರಾಕ್ಷಿಗಳನ್ನು ಓವರಾಲ್ ಆಗಿ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತಕ್ಕಂಥವ್ರು ನಮ್ಮ ಆರ್ಸ್ಕೋಪನ್ನು ನೋಡಿಕೊಂಡು ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೋಬೇಕು ಬಿಸ್ನೆಸ್ಗೆ ಆಗಲಿ ಸಾಂಸಾರಿಕ ಜೀವನದಲ್ಲೇ ಆಗಲಿ ಸಮಸ್ಯೆಗಳು ಬರ್ತಾ ಇದೆ ಮೆಂಟಲಿ ತುಂಬ ರೆಟಾರ್ಡ್ ಆಗಿದ್ದಾನಪ್ಪ ಯಾಕೋ ಮೂಲೆಯಲ್ಲೇ ಕೂತ್ಕೊಳ್ತಾನೆ ಅವನ ಮನಸ್ಸೇ ಸರಿಯಿಲ್ಲ ಒಂದು ರೀತಿಯಾಗಿ ಒಂದು ರೀ ಇರೋದಿಲ್ಲ ಅಂದಾಗಲೂ ಕೂಡ ನಮಗೆ ರುದ್ರಾಕ್ಷಿಯಿಂದ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿವೆ ಅದನ್ನು ನಾವು ಹುಡುಕಬೇಕಷ್ಟೇ ಈ ಹುಡುಕೋದ್ರಿಂದ ಮ್ಯಾಕ್ಸಿಮಮ್ ಸೊಲ್ಯೂಷನ್ ಸಿಗುತ್ತೆ ಎಲ್ಲೋ ಹೋಗ್ತೀವಿ ಯಾವುದೋ ಒಂದು ಕೆಲಸ ಪೂಜೆಯನ್ನು ಮಾಡ್ತೀವಿ ಯಾವುದೋ ಒಂದು ಟೈಮ್ ಪೂಜೆ ಮಾಡ್ತಿರಲ್ವಾ 100% ಆ ಕ್ಷಣಕ್ಕೆ ಸರಿಯಾಗುತ್ತಾ ನೆವರ್ ರೆಡ್ ನಮಗೆ ಕಷ್ಟಗಳನ್ನು ದೂರ ಮಾಡ್ತಕ್ಕಂಥದ್ದು ನಾವು ಆಲ್ರೆಡಿ ಹೇಳ್ದಂಗೆ ಯಂತ್ರ ಮಣಿ ಔಷಧಿ ಈ ಮೂರನ್ನು ಯಾವಂದಾಗಲೇ ತಗೊಳ್ತಾಬೇಕಾಗ್ತದೆ ಯಾವುದು ಸಮಸ್ಯೆದಾಯಕ ನಮ್ಮ ನಿಮ್ಮ ಬೇಕಾದಲ್ಲಿ ಮ್ಯಾಕ್ಸಿಮಮ್ ನಾನು ಕೂಡ ರುದ್ರಾಕ್ಷಿಗಳನ್ನು ಕೊಟ್ಟಿದ್ದೇನೆ ಖಂಡಿತವಾಗಿ ಪಾಸಿಟಿವ್ ರೆಸ್ಪಾನ್ಸ್ ಜನಗಳು ತುಂಬ ಹೇಳಿದ್ದಾರೆ ಗುರುಗಳ ಈ ರುದ್ರಾಕ್ಷಿ ಹಾಕ್ಕೊಂಡಾಗ್ಲಿಂದ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನೋಡ್ತಾ ಇರಿ ಅಲ್ಲ ಕಾಮೆಂಟ್ಸ್ ಬಾಕ್ಸಲ್ಲಿ ನೋಡ್ತಾ ಇರಿ ಖಂಡಿತವಾಗಿ ಒಳ್ಳೊಳ್ಳೆ ಕಾಮೆಂಟ್ಗಳಿರುತ್ತೆ ದಯಮಾಡಿ ತಪ್ಪು ತಿಳಿಬೇಡಿ ನೀವೇ ಮಾಡ್ಕೊಳ್ತೀರಾ ಅಂತ ಕೆಲವರು ಹೇಳ್ತಾರೆ ಖಂಡಿತವಾಗಿ ಆ ಥರದ ಅಭಿಪ್ರಾಯಗಳನ್ನು ಪಟ್ಕೋಬೇಡಿ ಮ್ಯಾಕ್ಸಿಮಮ್ ಎಲ್ಲ ಕಡೆಯಿಂದ ನಮಗೆ ಕಾಲ್ ಮಾಡಿ ಈ ರೀತಿಯಾದಂಥ ನೀವು ಕೊಟ್ಟಿದ್ದಂಥ ರುದ್ರಾಕ್ಷಿಯಿಂದ ನನಗೆ ಭಾಳಷ್ಟು ಮನಸ್ಥಿತಿ ಸರಿ ಇದೆ ಕೆಲಸಕ್ಕೆ ಪೂರಕವಾದಂಥ ವಾತಾವರಣ ತಂದು ಕೊಡ್ತು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಾ ಇತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಥಿತಿ ಸರಿಯಾಗಿದೆ ಗುರುಗಳೇ ಸಂತೋಷ ಆಗುತ್ತೆ ಖಂಡಿತ ತುಂಬ ಸಂತೋಷ ಆಗುತ್ತೆ ಈ ರೀತಿಯಾದಂಥ ಮಾತುಗಳನ್ನು ಕೇಳಿದಾಗ ಖಂಡಿತ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಆ ನಂಬರ್ ಸಿಗುತ್ತೆ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ನಿಮ್ಮ ಹಾರ್ಸ್ಕೋಪನ್ನು ಅನಲೈಸ್ ಮಾಡಿಸ್ಕೊಳ್ಳಿ ನಾವು ಖಂಡಿತವಾಗಿ ಮಾಡಿಕೊಡ್ತೇವೆ ನಿಮಗೇನು ತೊಂದರೆ ಇದೆ ನಿಮಗೇನು ನ್ಯೂನತೆ ಇದೆ ನಿಮಗೆ ಯಾವ ಅಂಶ ಕಮ್ಮಿ ಇದೆ ರುದ್ರಾಕ್ಷಿಯಿಂದ ನಿಮಗೆ ಏನಾದರೂ ಈ ಸಮಸ್ಯೆಗಳು ದೂರ ಆಗ್ತಕ್ಕಂಥ ಸಾಧ್ಯತೆಗಳಿದೆಯಾ ಮ್ಯಾಕ್ಸಿಮಮ್ ನಾವು ತಿಳಿಸ್ಕೊಡ್ತೀವಿ ನೀವು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ನೋಟ್ ಮಾಡ್ಕೊಂಡು ಆಫೀಸ್ ಕಚೇರಿಗೆ ನೋಂದಣಿ ಮಾಡ್ಕೊಳ್ಳಿ ಖಂಡಿತವಾಗಿ ಯಾವುದು ಬೇಕು ಅಂತ ನಾವು ಹೇಳ್ತೇವೆ ಹಾಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿಲ್ಲ ಯಾರಿದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಇರ್ತಕ್ಕಂಥ ಪಕ್ಕದಲ್ಲಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊ ಮೂಲಕ ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದಾಗ ನಿಮ್ಗೆ ಇನ್ಸ್ಟೆಂಟಾಗಿ ಸಿಗುತ್ತೆ ದಯಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತು